ಎಲ್ಲರಿಗೂ ನಮಸ್ಕಾರ. ಪ್ರೀತಿ ರೀನ್ಸ್ ಕುಕಿಂಗ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾನು ಪ್ರೀತಿ. ಪ್ರೀತಿ ಕುಕಿಂಗಲ್ಲಿ ಇವತ್ತು ಕೈಮಾ ಉಂಡೆ ಗ್ರೇವಿ ಯಾವ ರೀತಿ ಮಾಡೋದೆಂಬುದಾಗಿ ನೋಡೋಣ. ಇದು ತುಂಬ ರುಚಿಕರವಾಗಿರುತ್ತದೆ, ತುಂಬ ಈಸಿಯಾಗೂ ಮನೆಯಲ್ಲಿ ಮಾಡ್ಕೊಬೋದು. ಅದಕ್ಕಿಂತ ಮುಂಚಿತವಾಗಿನೇ ಯಾರೇ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಒಂದು ಲೈಕ್ ಕೊಡೋದನ್ನು ನೀವು ಮರಿಬೇಡ್ರಿ. ಹಾಗಾದರೆ ಬನ್ನಿರಿ, ಈ ರೆಸಿಪಿ ಯಾವ ರೀತಿ ಮಾಡೋದೆಂಬುದಾಗಿ ನೋಡೋಣ. ಮೊದಲು ಅದಕ್ಕೆ ಬೇಕಾಗುವಂಥ ಸಾಮಗ್ರಿಗಳನ್ನು ನೋಡೋಣ. ನಾವಿಲ್ಲಿ ಕೈಮಾ ಉಂಡೆ ಮಾಡೋಕ್ಕೆ ಸಪ್ರೇಟಾಗಿ ಮತ್ತು ಗ್ರೇವಿಗೆ ಸಪ್ರೇಟಾಗಿ ಮಸಾಲೆ ತೊಗೊಂಡಿದ್ದೀವಿ. ನಾವಿಲ್ಲಿ ಗ್ರೇವಿಗೆ ತೋರಿಸ್ತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ, ಶುಂಠಿ ಪೇಸ್ಟು, ಗರಂ ಮಸಾಲ, 1/4 kg ಆಗೋಷ್ಟು ಟೊಮೊಟೊ, ಕೊಬ್ಬರಿ, ಮಸಾಲೆ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು. ಇವಾಗ ಕೈಮಾ ಉಂಡೆಗೆ ಏನೇನು ತೊಗೊಂಡಿದ್ದೀನಿ ನೋಡ್ತೀವಿ. ಮಸಾಲೆ ಪುಡಿ, ಬೆಳ್ಳುಳ್ಳಿ, ಶುಂಠಿ ಪೇಸ್ಟು, ಉಪ್ಪು, ಕೈಮಾ 1/4 kg, ಗರಂ ಮಸಾಲ, ಕೊತ್ತಂಬರಿ ಸೊಪ್ಪು, ಈರುಳ್ಳಿ. ಇದು ಮಿಕ್ಸಿಯಲ್ಲಿ ತರತರಿಯಾಗಿ ರುಬ್ಕೊಂಡಿರೋದು, ಕಟ್ ಮಾಡ್ಕೊಬಾರ್ದು, ರುಬ್ಕೊಬೇಕು. ಇದು ಒಗ್ಗರಣೆಗೆ ಈರುಳ್ಳಿ, ಕರಿಬೇವು ಮತ್ತು ಬ್ರಿಂಜೆಲೆ ತೊಗೊಂಡಿದ್ದೀನಿ. ಫಸ್ಟು ನಾವಿಲ್ಲಿ ಕೈಮಾ ಉಂಡೆ ಮಾಡ್ಕೊಂಬಿಡೋಣ. ನಾನು ರುಬ್ಕೊಂಡಿರೋಂಥ ಈರುಳ್ಳಿ ಹಾಕ್ಕೊತ ಇದ್ದೀನಿ. ಒಂದು ಸ್ಪೂನು ಬೆಳ್ಳುಳ್ಳಿ, ಶುಂಠಿ ಪೇಸ್ಟ್ ಹಾಕ್ಕೊತ ಇದ್ದೀನಿ. ಮಸಾಲೆ ಪುಡಿ ಒಂದು ಸ್ಪೂನ್ ಹಾಕ್ಕೊತ ಇದ್ದೀನಿ. ಮತ್ತು ಇಲ್ಲಿ ಗರಂ ಮಸಾಲೆ ಪೌಡ್ರ್ ಹಾಕ್ಕೊತ ಇದ್ದೀನಿ ಒಂದು ಸ್ಪೂನು. ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಕೊತ್ತಂಬರಿ ಹಾಕ್ಕೊಳ್ಳೋಣ. ಕೊತ್ತಂಬರಿ ಹಾಕ್ಕೊಂಡು ಇದು ಚೆನ್ನಾಗಿ ಮಿಕ್ಸ್ ಮಾಡಿಬಿಡೋಣ. ಇವಾಗ ನೋಡ್ರಿ, ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಮಸಾಲೆ ಎಲ್ಲ ಚೆನ್ನಾಗಿ ಇಡೋ ಥರ ಮಿಕ್ಸ್ ಮಾಡಬೇಕು. ಈರುಳ್ಳಿ ಕಟ್ ಮಾಡಿದ್ರೆ ಏನಾಗುತ್ತೆ ಅಂದರೆ ಉಂಡೆ ಹಿಡಿಬೇಕಾದ್ರೆ ಅದು ಬಿಟ್ಕೊಳ್ಳುತ್ತೆ, ರುಬ್ಬೋದ್ರಿಂದ ಅದು ಬಿಟ್ಕೊಡೋಲ್ಲ, ಚೆನ್ನಾಗಿ ಮಸಾಲೆ ಎಲ್ಲ ಹಿಡಿಯುತ್ತೆ. ನೋಡ್ರಿ, ಈ ಥರ ಉಂಡೆ ಮಾಡಿ ಇಕ್ಕೊಬೇಕು. ಈ ಥರ ಉಂಡೆ ನೀಟಾಗಿ ಒಂದೇ ಸೈಜಲ್ಲಿ ಎಲ್ಲ ಒಂದೇ ಸೈಜಲ್ಲಿ ಉಂಡೆ ಮಡಿಕ್ಕೊಬೇಕು. ನೋಡ್ರಿ, ಈ ಥರ ಇವಾಗ ಎಲ್ಲನೂ ಉಂಡೆ ಮಡಿಕ್ಕೊಳ್ಳೋಣ. ಇವಾಗ ಗ್ರೇವಿ ಮಾಡ್ಕೊಳಕ್ಕೆ ರೆಡಿ ಮಾಡ್ಕೊಳ್ಳೋಣ. ನಾನು ಸ್ಟವ್ ಮೇಲೆ ಪಾತ್ರೆ ಇಕ್ಕಿ ಪಾತ್ರೆ ಬಿಸಿ ಆದ ನಂತರ ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಬಿಸಿ ಆದ ನಂತರ ಬ್ರಿಂಜಲೆ ಹಾಕ್ಕೊಳ್ಳೋಣ. ಹಾಕ್ಕೊಂಬಿಟ್ಟು ಈರುಳ್ಳಿ, ಕರಿಬೇವು ಎರಡು ಹಾಕ್ಕೊಂಡು ಬ್ರೌನ್ ಕಲರ್ ಆಗೋ ತನಕ ಹುರ್ಕೊಳ್ಳೋಣ ಎಣ್ಣೆಯಲ್ಲಿ. ನಾವಿಲ್ಲಿ ಏನು ಮಸಾಲೆ ತೊಗೊತೀವೋ ಅದರಲ್ಲಿ ಉಂಡೆಗೆ ಅರ್ಧ ಹಾಕ್ಬೇಕು ಮತ್ತು ಗ್ರೇವಿಗೆ ಅರ್ಧ ಹಾಕ್ಕೊಬೇಕು. ನೀವು ನೋಡಿ ಹಾಕ್ಕೊಳ್ರಿ. ನೋಡ್ರಿ, ಇಲ್ಲಿ ಮತ್ತೆ ಇನ್ನೊಂದು ಸ್ಪೂನು ಬೆಳ್ಳುಳ್ಳಿ, ಶುಂಠಿ ಪೇಸ್ಟ್ ಹಾಕ್ತಾಯಿದ್ದೀನಿ. ನೀವೇನೇ ಮಸಾಲೆ ತೊಗೊಂಡ್ರು ಅದಕ್ಕರ್ಧ ಇದಕ್ಕರ್ಧ ಅಂತ ನೀವು ಎತ್ತಿಕ್ಬೇಕು. ಇವಾಗ ರುಬ್ಬಿರೋಂಥ ಮಸಾಲೆ ಹಾಕ್ಕೊಳ್ಳೋಣ. ಟೊಮೊಟೊನು ಮತ್ತು ಕೊಬ್ಬರಿ, ಗರಂ ಮಸಾಲೆ, ಚಕ್ಕೆ ಲವಂಗ ಎಲ್ಲ ರುಬ್ಕೊಂಡಿದ್ರಲ್ವ, ಅದೆಲ್ಲ ಇದರಲ್ಲಿ ಹಾಕ್ಕೊಳ್ಳೋಣ. ಇವಾಗ ಮಸಾಲೆ ಪುಡಿ, ಇದಕ್ಕೆ ನಾನು 2 ಸ್ಪೂನ್ ಮಸಾಲೆ ಪುಡಿ ಹಾಕ್ತಾಯಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳೋಣ. ಮಸಾಲೆ ತೊಳೆದಿರೋಂತಹ ನೀರು ಸ್ವಲ್ಪ ಹಾಕ್ಕೊಳ್ಳೋಣ. ನಿಮ್ಮ ಗ್ರೇವಿ ಯಾವ ಥರ ಬೇಕೋ ಅದು ನೋಡ್ಕೊಂಡು ಹಾಕ್ಕೊಳ್ರಿ. ತುಂಬ ಗಟ್ಟಿಗೆ ಇರಬಾರ್ದು, ತುಂಬ ನೀರಾಗಿ ಇಕ್ಕಿದ್ರೂ ಉಂಡೆಗರಿ ಚೆನ್ನಾಗಿ ಬರೋಲ್ಲ. ನಿಮ್ಮ ಕ್ವಾಂಟಿಟಿ ನೋಡಿಕೊಂಡು ಎಷ್ಟು ನೀರು ಬೇಕೋ ಹಾಕ್ಕೊಳ್ರಿ. ನೋಡ್ರಿ, ಇವಾಗ ಕುದೀತೈತೆ. ಈ ಟೈಮಲ್ಲಿ ನಾವು ಉಂಡೆಗಳು ಹಾಕ್ಕೊಳ್ಳೋಣ, ಕಟ್ಟಿಂಗ್ ಕೊಂಡಿರೋಂಥ ಎಲ್ಲ ಉಂಡೆಗಳು ಹಾಕ್ಕೋಣ. ನೋಡ್ಕೊಂಡು ಹಾಕ್ಕೊಬೇಕು, ಒಂದ್ರ ಮೇಲೆ ಒಂದು ಹಾಕ್ತೀರಾ, ಜಾಗ ಇರೋ ಕಡೆ ನೋಡಿ ನೋಡಿ ಇದು ಹಾಕ್ಬೇಕು, ಯಾಕಂದರೆ ತುಂಬ ಇದು ಕಲಸೋಕ್ಕಾಗಲ್ಲ. ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಬಿಟ್ಟು ನೋಡ್ರಿ, ಆ ಥರ ಸ್ವಲ್ಪ ಉಂಡೆ ಹೋಗೋಕ್ಕೆ ಜಾಗ ಮಾಡಿಕೊಟ್ಬಿಟ್ಟು ನಾವು ಪ್ಲೇಟ್ ಮುಚ್ಚೋಣ. ಇವಾಗ ಮುಚ್ಚಿಬಿಟ್ಟು ಒಂದು 15-20 ನಿಮಿಷ ಬೇಯಿಸೋಣ, ಯಾಕಂದರೆ ಮಾಂಸ ಎಲ್ಲ ಬೇಯಬೇಕಲ್ವ ಅದಕ್ಕೆ. ನೋಡ್ರಿ, ಇವಾಗ ಗ್ರೇವಿ ರೆಡಿ ಆಗಿದೆ. ಇದು ತುಂಬ ರುಚಿಯಾಗಿರುತ್ತೆ. ಇದನ್ನು ಮುದ್ದೆಗೆ ಇಲ್ಲ ಕೋಕೋನಟ್ ರೈಸ್ಗೆ ಯಾವುದಕ್ಕೆ ಬೇಕಾದರೂ ಯೂಸ್ ಮಾಡ್ಬೋದು, ತುಂಬ ಚೆನ್ನಾಗಿರುತ್ತೆ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಥ್ಯಾಂಕ್ ಯು.